ಈಗಿನ ನಾವು ಉಪನ್ಯಾಸ ಕಾರ್ಯಕ್ರಮವನ್ನು ಶುರು ಮಾಡೋಣ. ಹಲಸಂಗಿ ಗೆಳೆಯರು ಮತ್ತು ಶ್ರೀ ಅರವಿಂದರು, ಉಪನ್ಯಾಸ ಡಾಕ್ಟರ್ ಎಸ್ ಕೆ ಕೊಪ್ಪ ಅವರಿಂದ. ಶ್ರೀ ಮಾತಾ ಅರವಿಂದರ ದಿವ್ಯ ಚೇತನಕ್ಕೆ ಹಣೆಮಣಿತು. ಮಧುರತೆಯನ್ನು ರಾಜಿಯಾಗಿ ಎಲ್ಲ ಹಲಸಂಗಿ ಗೆಳೆಯರನ್ನು ಸ್ಮರಿಸಿಕೊಂಡು ಇವತ್ತಿನ ದಿವಸ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮಗಳ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಅರವಿಂದೋ ಸೊಸೈಟಿಯ ವಲಯ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಶ್ರೀಸೈಲ್ ಕರಡಿಯವರೇ, ನಮ್ಮ ಹಲಸಂಗಿ ಗೆಳೆಯರ ಪ್ರತಿಷ್ಠಾನದ ಸದಸ್ಯರು, ವಿಜಯಪುರದ ಹಳಕಟ್ಟಿ ಸಂಶೋಧನಾ ಕೇಂದ್ರದ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಎಂ ಎಸ್ ಮಧುಭಾವಿಯವರೇ, ಹಲಸಂಗಿ ಗೆಳೆಯರ ಪ್ರತಿಷ್ಠಾನದ ಸಂಚಾಲಕರಾದಂಥ ದೊಡ್ಡಣ್ಣ ವಜಯಂತ್ರಿಯವರೇ, ಸದಸ್ಯರಾದಂಥ ಡಾಕ್ಟರ್ ಸೋಮಶೇಖರ್ ವಾಲಿಯವರೇ, ಡಾಕ್ಟರ್ ಚನ್ನಪ್ಪ ಕಟ್ಟಿಯವರೇ, ಅವರು ನಮ್ಮ ಸದಸ್ಯರೇ, ಡಾಕ್ಟರ್ ಜಗದೇವ್ ಗಲಗಲಿಯವರು ಪ್ರತಿಷ್ಠಾನದ ಸದಸ್ಯರೂ ಹೌದು, ಶ್ರೀ ಅರವಿಂದ ಮಂಡಲದ ಕಾರ್ಯದರ್ಶಿಗಳು ಹೌದು, ಸಂಸ್ಕೃತಿ ಇಲಾಖೆಯ ಪ್ರತಿನಿಧಿಯಾಗಿ ಬಂದಿರುವಂಥ ಪೂಜಾರವರೇ, ಈ ಜಿಲ್ಲೆಯ ವಿವಿಧ ಕೇಂದ್ರಗಳಿಂದ ಆಗಮಿಸಿದಂಥ ಹಾಗೂ ಹಲಸಂಗಿಯ ಗ್ರಾಮದ ಎಲ್ಲ ಗುರುಬಂಧುಗಳೇ, ಮಾತೆಯರೇ, ಹಲಸಂಗಿ ಬಗ್ಗೆ ಮಾತಾಡೋದು ಅಂತಂದ್ರೆ ಅದು ಸ್ವಲ್ಪ ಹೊಡೆದ್ರೊಳಗೆ ಮುಗಿಯುವಂಥ ಕಥೆ ಅಲ್ಲ, ತಮಗೆಲ್ಲ ಗೊತ್ತದ. ಕಳೆದ ಶತಮಾನದ ಆರಂಭದಲ್ಲಿ ಈ ಊರು ಬಹಳ ಪ್ರಕೃತಿ ರಮ್ಯವಾದಂಥ ತಾಣ ಆಗಿತ್ತು. ಊರ ಪಕ್ಕದಲ್ಲಿ ಹರಿಯುವಂಥ ಗುಳುಗುಳು ಹರಿಯುವಂಥ ಹಳ್ಳ ಇಡೀ ಊರಿನ ತುಂಬ ಕೇಕೆಯನ್ನು ಹಾಕಿ ನರ್ತನವನ್ನು ಮಾಡುವಂಥ ನವಿಲುಗಳು, ಜಾನಪದದ ಲಾವಣಿಗಳಿಂದ ಖಾಜಾಬಾಯಿ ಬಹಳ ಪ್ರಸಿದ್ಧವಾದಂಥ ಲಾವಣಿಕಾರ ಈ ಊರಿನವನೇ, ಅವನ ಲಾವಣಿಗಳಿಂದ ಇಡೀ ರಸಿಕತೆಯನ್ನು ನಾಡಿನ ತುಂಬ ಪಸರಿಸುವಂಥ ಊರಿನ ಇಂಥ ಊರಿನಲ್ಲಿ ಕಳೆದ ಶತಮಾನದ ಆರಂಭದೊಳಗೆ ಈ ಹಲಸಂಗಿ ಗೆಳೆಯರು ಅಂತ ನಾವೇನು ಹೇಳ್ತೀವಲ್ಲ ಇವರೆಲ್ಲ ಜನಿಸಿದ್ದು. 1901ರೊಳಗೆ ಪಿ ದುಲಾ ಸಾಹೇಬರು ಜನಿಸಿದ್ರು, 1903ರೊಳಗೆ ಮಧುರ ಚಂದ್ರ ಜನಿಸಿದ್ರು, 1905ರೊಳಗೆ ಸಿಂಪಿ ಲಿಂಗಣ್ಣನವರು ಜನಿಸಿದ್ರು, 1907ರೊಳಗೆ ಕಾಪ್ಸೇರಿ ಒಪ್ಪಿದ್ರು, ಎಲ್ಲ ಎಲ್ಲರಿಗೂ ಎರಡೆರಡು ವರ್ಷದ ಅಂತರ ಅಷ್ಟೇ. ಇವರೆಲ್ಲ ಈ ಹದಸಂಗಿಯಲ್ಲಿ ಜನಿಸಿದಂಥವ್ರು. ಸಿಂಪಿ ಲಿಂಗಣ್ಣವ್ರು ಚರ್ಚಂದ್ರಾಗಿದ್ರು, ಆದರೂ ಬಹಳ ದಿವಸ ಇಲ್ಲಿ ಶಾಲಾ ಶಿಕ್ಷಕರಾಗಿ ಕೆಲಸ ಮಾಡಿದ್ರು. ಇಂಥ ಒಂದು ಊರು ಇವತ್ತು ನಾವು ತಿಳ್ಕೊಂಡಂಗೆ ಸೌಲಭ್ಯಗಳನ್ನು ಒಳಗೊಂಡಿರಲಿಲ್ಲ, ಎಲ್ಲ ಸೌಲಭ್ಯಗಳಿಂದ ವಂಚಿತ ಆದಂಥ ಊರು. ಆದರೆ ಈ ಊರಿನ ರಸಿಕತೆಗೇನು ಕೊರತೆಯಾಗಿರಲಿಲ್ಲ ಅವತ್ತು ದಿವಸ. ಇಂಥ ಊರಿನೊಳಗೆ ಒಂದು ಗೆಳೆಯರ ಗುಂಪು ನಿರ್ಮಾಣ ಆಗಿದೆ, ಬಹಳ ಒಂದು ರೋಚಕವಾದಂಥ ಆಶ್ಚರ್ಯ ಪಡುವಂಥ ಸಂಗತಿ ಅದು. ಇಂಥ ಹಳ್ಳಿಯೊಳಗಾಗಿದೆ ಈ ಜನರಿಗೆ ಭಾಳ ದಿವಸಗಳ ಹಿಂದೆ ಏನಾಯ್ತು ಅಂತ ಕೇಳಿದ್ರೆ, ಧಾರವಾಡದ ಗೆಳೆಯರ ಗುಂಪು, ಬೇಂದ್ರೆಯವರು ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲ್ನೊಳಗೆ ಶಿಕ್ಷಕರಾಗಿದ್ದರು. ಅಲ್ಲಿ ಒಂದು ಆದರ್ಶದ ಗೆಳೆಯರನ್ನು ಕಟ್ಕೊಂಡಿದ್ದರು ಅವರು. ಆ ಆದರ್ಶದ ಗೆಳೆಯರನ್ನು ಕಟ್ಕೊಂಡಿದ್ದು ಏನಾಯ್ತು ಅಂತ ಕೇಳಿದ್ರೆ, ಭಾಳ ಅಧಿಕೃತವಾಗಿ
1923 ಅಕ್ಷಯ ತೃತೀಯ ದಿವಸ ಗೆಳೆಯರ ಗುಂಪು ಅನ್ನುವಂಥ ಒಂದು ಹೊಸ ಹೆಸರನ್ನು ಪಡೆದು ತನ್ನ ಕೆಲಸವನ್ನು ಪ್ರಾರಂಭ ಮಾಡಿ ಆವಾಗಲೇ ಬಹುಶಃ ಆ ಮೊದಲು ಜನರಿಗೆ ಸ್ವಲ್ಪ ಅವರ ಸಂಪರ್ಕ ಬಂದಿರಲಿಕ್ಕೆ ಸಾಕಲ್ಲ ಮುಂದೆ 1924 ಬೆಳಗಾವಿಯೊಳಗೆ ಕಾಂಗ್ರೆಸ್ನ ಮಹಾಧಿವೇಶನ ನಡೀತು ಮಹಾತ್ಮ ಗಾಂಧಿಯವರು ಅಧ್ಯಕ್ಷರಾಗಿದ್ದರು ಅಧಿವೇಶನಕ್ಕೆ ಆವಾಗ ಈ ಹರಸಂಗಿ ಗೆಳೆಯರೆಲ್ಲ ಅಧಿವೇಶನಕ್ಕೆ ಹೋಗಿದ್ರು 1924 ಹೀಗಾಗಿ ಒಂದು ರೀತಿಯೊಳಗೆ ಧಾರವಾಡದ ಗೆಳೆಯರ ಗುಂಪಿಗೂ ಹರಸಂಗಿ ಗೆಳೆಯರು ಒಂದು ಅವಿನಾಭಾವವಾದಂತ ಒಂದು ಸಂಬಂಧ ಸಂಪರ್ಕ ಮುಂದೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಧಾರವಾಡದ ಗೆಳೆಯರ ಗುಂಪಿನವರು 1925 ಆಗಸ್ಟ್ 15 ರಿಂದ ಏನು ಮಾಡಿದ್ರು ಅಂತ ಹೇಳಿದ್ರೆ ಶ್ರೀ ಅರವಿಂದರ ಹುಟ್ಟು ಹಬ್ಬವನ್ನ ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಹಾಗೆ ಪ್ರಾರಂಭ ಮಾಡಿದಂತ ಆ ಕಾರ್ಯ ಏನದಲ್ಲ ಮುಂದಿನ ದಿನಗಳೊಳಗೆ ಧಾರವಾಡದಲ್ಲಿ ನಡೆಯಿತು ಹರಸಂಗಿಯೊಳಗೆ ನಡೆಯಿತು ಚರ್ಚೆಗಳೊಳಗೆ ನಡೆಯಿತು ಅದಕ್ಕೆ ಮುಂದುವರ್ಕೊಂಡು ಬತ್ತು ಅನ್ನುವಂಥದ್ದು ನಾವು ಗಮನಿಸಬೇಕು ನಾವು ಈ ಸಂದರ್ಭಕ್ಕಾಗಲೇ ಕರ್ನಾಟಕದೊಳಗೆ ಕೆಲವು ಮಂದಿ ಶ್ರೀ ಅರವಿಂದರ ಹುಟ್ಟುಹಬ್ಬವಾಗಿದೆ ಈ ಬೇಂದ್ರೆ ಅವರ ಗೆಳೆಯರ ಗುಂಪು ಹರಸಂಗಿ ಗೆಳೆಯರ ಗುಂಪು ಅವರಿಗಿಂತ ಮೊದಲೇ ಅವರು ಯಾರು ಅಂತ ಹೇಳಿದ್ರೆ ಆಲೂರು ವೆಂಕಟರಾಯರು ಹರಡೇಕರ್ ಮಂಜಪ್ಪನವರು ಆರ್ ಆರ್ ದಿವಾಕರ್ ರಂಗನಾಥ್ ದಿವಾಕರ್ ಅವರು ಶಂಭಾ ಜೋಶಿ ಅವರು ಕುವೆಂಪು ಅವರು ಅಗರಂ ವೆಂಕಟರಾಯರು ಕುಮಾರಸ್ವಾಮಿಗಳು ಇವರೆಲ್ಲರೂ ಏನಾಗಿದ್ರು ಅಂತ ಹೇಳಿದ್ರೆ ಅರವಿಂದರ ಪ್ರಭಾವಕ್ಕೆ ಅವಾಗಲೇ ಒಳಗಾಗಿದ್ದರು ಅವರು ಆಗಲೇ ಅವಾಗಿನಿಂದ ಏನಾಯ್ತು ಅಂತ ಹೇಳಿದ್ರೆ ಒಂದು ರೀತಿ ಈ ಅರವಿಂದರ ಸಾಹಿತ್ಯದ ಪರಿಚಯ ಇವರಿಗೆ ಆಗಲಿಕ್ಕೆ ಶುರು ಆಯಿತು 1921 ರೊಳಗೆ ಬಹುಶಃ ಭಾರತದೊಳಗೆ ಯಾರು ಅರವಿಂದರ ಜೀವನ ಚರಿತ್ರೆಯನ್ನು ಬರೆದಿರಲಿಲ್ಲ 1921 ರಾಗ ಯಾವ ಭಾಷೆಯೊಳಗೂ ಬಂದಿರಲಿಲ್ಲ ಕನ್ನಡ ಭಾಷೆಯೊಳಗೆ ಮೊಟ್ಟ ಮೊದಲ ಬಾರಿಗೆ ಶಂಭಾ ಜೋಶಿಯವರು ಶ್ರೀ ಅರವಿಂದರ ಚರಿತ್ರೆಯನ್ನು ಬರೆದರು ಇದು ಮೊಟ್ಟ ಮೊದಲ ಕನ್ನಡ ಭಾಷೆಯಲ್ಲಿ ಹೌದು ಭಾರತೀಯ ಇತರ ಭಾಷೆಗಳಿಗಿಂತ ಮೊದಲು ಹೌದು ಅಂತದೊಂದು ಚರಿತ್ರೆ 21 ರೊಳಗೆ ಧಾರವಾಡದಿಂದ ಪ್ರಕಟ ಆಯಿತು ಆಮೇಲೆ ಏನವರು ನಟ್ರಲ್ಲ ಒಂದು ಸಸಿಯನ್ನ ಅರವಿಂದರ ದಿವ್ಯ ಜೀವನದ ಅದು ಪೂರ್ಣ ಯೋಗದ ಸಸಿ ಅದು ಏನಾಯ್ತು ಅಂತ ಹೇಳಿದ್ರೆ ಅದು ಧಾರವಾಡದ ಕುಂಪಿನ ಮೂಲಕ ಹಲಸಂಗಿ ನಾಡಿನಲ್ಲಿ ನೆಟ್ಟು ಇವತ್ತು ದಿವಸ ಬಹಳ ದೊಡ್ಡದಾದಂಥ ಒಂದು ಕೆಮ್ಮರವಾಗಿ ನಮ್ಮ ಕಣ್ಣು ಮುಂದೆ ಬೆಳೆದು ನಿಂತಿದೆ ಅನ್ನುವಂಥದ್ದು ಹೀಗೆ ಇದು ಕೆಮ್ಮರವಾಗಿ ಬೆಳೆದು ನಿಲ್ಲಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಮಧುರು ಚಂದ್ರ ಬಹಳ ಸ್ಪಷ್ಟವಾಗಿ ನಾವು ಅವ್ರ ಮಾತನ್ನ ಒಪ್ಪಲೇಬೇಕು ಹೇಳಬೇಕು ಯಾಕಂದ್ರೆ ಇಲ್ಲಾದ್ರೂ ಉಳಿದ ಕಡೆ ಬೆಳೆಯಬಹುದಾಗಿತ್ತಲ್ಲ ಬೆಳೆಯಲಿಲ್ಲ ಇಲ್ಲಿಯೇ ಯಾಕೆ ಬೆಳೆಯಿತು ಮಧುರು ಚಂದ್ರ ಮಧುರು ಚಂದ್ರಿಗೆ ಏನಂತ ಹೇಳಿದ್ರೆ ಈ ಗೆಳೆಯರ ಗುಂಪು ಒಂದು ರೀತಿಯೊಳಗೆ ಅವರಿಗೆ ಸಹಾಯಕರಾಗಿ ನಿಂತುಕೊಂಡ್ರು ಒಂದು ರೀತಿ ಪಾಲುದಾರರಾದ್ರು ಅವ್ರ ಜೊತೆ ಅಂತ ಹೇಳ್ಬೋದು ಆದ್ರೆ ಈ ಹಲಸಂಗಿ ಗೆಳೆಯರು ಎಷ್ಟು ಮಂದಿ ಇದ್ರು ಅನ್ನೋದಕ್ಕೆ ಲೆಕ್ಕಿಲ್ಲ ನಮ್ಮಲ್ಲಿ ಭಾಳ ಮಂದಿ ನಮ್ಗೆ ಕೇಳ್ತಿರ್ತಾರೆ ಹಲಸಂಗಿ ಗೆಳೆಯರ ಪ್ರತಿಷ್ಠಾನ ಪ್ರತಿಷ್ಠಾನ ಅಂತೀರಿ ಒಂದು 4 ಮಂದಿದೆ ನೀವು ಮಾಡ್ತಿರಲ್ಲ ಅಂತ ಹೇಳ ಅವ್ರು ಕೇಳಿದ್ರೊಳಗೆ ತಪ್ಪಂತ ನಾನು ಅನ್ನೋದಿಲ್ಲ ಆದ್ರೆ ಎಷ್ಟು ಮಂದಿ ಇರುತ್ತೆ ಮಾಡೋದು ನಾವು ಒಂದು ನಾವು ಅದಕ್ಕೊಂದು ಇದನ್ನ ಇಟ್ಟುಕೊಂಡಿದ್ದೀವಿ ಒಂದು ಪರಿಮಿತಿಯನ್ನು ಇಟ್ಟುಕೊಂಡಿದ್ದೀವಿ ಹಲಸಂಗಿ ಗೆಳೆಯರೊಳಗೆ ಇಡೀ ನಾಡಿಗೆ ಲೇಖಕರಾಗಿ ಪರಿಚಯ ಇರುವಂಥವ್ರು 4 ಮಂದಿ ಮಧುರ್ ಚಂದ್ರು ಪಿ ದುಲಾ ಸಾಹೇಬರು ಸಿಂಪಿ ಲಿಂಗಣ್ಣವರು ಕಾಪ್ಸೇರಿಯವರು ಪಿ 4 ಮಂದಿ ಅವ್ರ 4 ಮಂದಿ ಬಗ್ಗೆ ನಾವು ಮಾಡ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ನೀವು ನಮ್ಮ ಊರಾಗ ಇನ್ನೊಂದಿಷ್ಟು ಮಂದಿ ಇದ್ದೀರಿ ಅವ್ರ ಮಂದಿ ಬಗ್ಗೆ ಯಾಕೆ ಮಾಡೋದಲ್ಲ ಹೌದು ಎಲ್ಲ ಊರಾಗ ಅದಾರ ಹಲಸಂಗಿ ಗೆಳೆಯರೇ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಿದ್ರು ಅವಾಗ ಬತ್ಕುಣಿಕಿ ಒಳಗೂ ಅವ್ರ ಗೆಳೆಯರಿದ್ರು ಮಗ್ಗಲ್ ಕಿಂಡಿ ಒಳಗೂ ಅವ್ರ ಗೆಳೆಯರಿದ್ರು ಸಾಲೋಟಿ ಒಳಗಿದ್ರು ಅತರ್ಗಾದೊಳಗಿದ್ರು ಚರ್ಚೆಂದೊಳಗಿದ್ರು ಇವರೆಲ್ಲ ಊರೊಳಗೆ ಎಷ್ಟು ಮಂದಿ ಗೆಳೆಯರು ಅಂತ ಕೇಳಿದ್ರೆ ಲೆಕ್ಕ ಇಡುವಂಗಿಲ್ಲ ನನಗೊಂದು ಸ್ವಲ್ಪ ದಿವಸದಿಂದ ಅವರು ಹಿರಿಯ ಮಗಳಾದಂಥ ಸರೋಜಿನಿ ತಾಯಿಯವರು ತೋಟದಾಗಿದ್ದಾಗ ನಾನು ಹೋಗಿದ್ದೆ ಅದಾಗ ಎಷ್ಟು ಮಂದಿ ಗೆಳೆಯರದರಿ ಹಲಸಂಗಿ ಗೆಳೆಯರಿಗೆ ಕೇಳಿದೆ ನಾನು ಕೇಳಿದಾಗ ನೋಡಪ್ಪ ಅಂತ ಹೇಳಿ ಒಂದು ತಲೆ ಒಂದು ಕೂದಲ ತೋರಿಸಿದ್ರಿ ತೋರಿಸಿ ಈ ತಲೆಯಾಗ ಕೂದಲು ಎಷ್ಟು ಅದಾವ ಅಷ್ಟು ಮಂದಿ ಅದಾರೆ ಅಂತ ನಾವು ಈ ಮಾತನ್ನು ನಾವು ಪದೇ ಪದೇ ಹೇಳ್ತಿರ್ತೀನಿ ಅಲ್ಲೇ ಯಾಕಂದ್ರೆ ಇಷ್ಟೆಲ್ಲ ಗೆಳೆಯರು ಅದಾರೆ ನಾವು ಮಾಡುವಂಥ ಕಾರ್ಯಕ್ರಮ ಏನದಲ್ಲ ಒಂದು ಸೀಮಿತ ಆದಂಥ ಒಂದು ಪರಿಮಿತಿ ಒಳಗೆ ಪ್ರತಿಷ್ಠಾನದ ಒಂದು ಪರಿಮಿತಿ ಒಳಗೆ ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಹೆರ್ಬಿಟ್ರಿ ಊರವರು ಇದ್ರು ಸರಸಂಬಿ ಅವರಿದ್ರು ಆಮೇಲೆ ಗರದಲ್ಲಿ ಗುರುಬಸಪ್ಪನವರಿದ್ರು ಆದಮ್ ಮಸಡಿ ಅವರಿದ್ರು ಇವರೆಲ್ಲ ಇದ್ರು ಇಲ್ಲಿ ಇದ್ದಿದ್ರಲ್ಲ ಅವರೆಲ್ಲ ಹಿರಿಯರೇ ಆಗಿರುವಂಥವ್ರು ಇದ್ರು
ಕೆಲಸವನ್ನ ಮಾಡ್ಕೊಂಡು ಹೋಗ್ತಿದ್ರು ಅವರೆಲ್ಲ ಸುರ್ಪುರ ರಾಗಣ್ಣ ಮುತ್ತೆ ಅಂತ ಇದ್ದರು ಮನೆ ಮನೆ ತಾನೇ ಇದ್ದರು ನಾವು ಅವರೆಲ್ಲ ಅವರ ಉಪನ್ಯಾಸವನ್ನು ನಾವು ಕೇಳಿದೀವಿ ನಾವೆಲ್ಲ ಈ ಹಲಸಂಗಿ ಗೆಳೆಯರು ಸಾಹಿತ್ಯದ ಚಟುವಟಿಕೆಗಳೊಂದಿಗೆ ಜಾನಪದ ಸಾಹಿತ್ಯ ಸಂಗ್ರಹವನ್ನು ಆ ಕಾಲದೊಳಗೆ ವಾಚನಾಲಯದ ಸ್ಥಾಪನೆ ಮಾಡಿದ್ರು ಕೈಬರೆದ ಪತ್ರಿಕೆ ಹೊರಡಿಸಿದ್ರು ಆಮೇಲೆ ನಾಡ ಹಬ್ಬವನ್ನು ಆಚರಿಸಿದ್ರು ಬಹಳ ಅದ್ಭುತವಾದಂತ ನಾಡ ಹಬ್ಬ ಆಚರಿಸಿದ್ರು ಅವರು ಒಂದು ದಿವಸ ನಮಗೆ ಯಾರಿಗೆ ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ದಿವಸ ಗಣೇಶೋತ್ಸವವನ್ನು ಮಾಡ್ತಿದ್ರು ಅರವಿಂದ ಗ್ರಂಥಮಾಲೆಯನ್ನು ಪ್ರಾರಂಭಿಸಿದ್ರು ಆಮೇಲೆ ಏನಂತ ಹೇಳಿದ್ರೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಊರಲ್ಲಿ ಮಾಡ್ತಾ ಇದ್ದರು ಒಂದು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಹಲಸಂಗಿಯನ್ನ ಆ ಕಾಲದೊಳಗೆ ಅವರು ಬೆಳೆಸಿದ್ರು ಅನ್ನುವಂಥದ್ದು ಇದಿಷ್ಟೇ ಆದರೂ ಹೇಳೋದು ಏನು ಮುಗಿಲಿಲ್ಲ ನಂದು ಯಾಕಂತ ಹೇಳಿದ್ರೆ ಇಡೀ ಭಾರತದೊಳಗೆ ರಾಮಕೃಷ್ಣ ಪರಮಹಂಸರ ಶತಮಾನೋತ್ಸವವನ್ನು ಕಲ್ಕತ್ತೆಯೊಳಗೆ ಒಂದೇ ಕಡೆ ಆಚರಿಸಿದ್ರು ಇಡೀ ಭಾರತದೊಳಗೆ ನಾನು ಹೇಳಕತ್ತೀನಿ ಆ ಕಲ್ಕತ್ತೆಯೊಳಗೆ ಆಚರಿಸಿದಂಥ ಶತಮಾನೋತ್ಸವವನ್ನು ಇಡೀ ಭಾರತ ದೇಶದೊಳಗೆ ಎರಡನೇದಾಗಿ ಆಚರಿಸಿದ್ದು ಎಲ್ಲಿ ಅಂದ್ರೆ ಇಲ್ಲಿ ಹಲಸಂಗಿ ಒಳಗೆ ಮತ್ತೆ ಯಾರೂ ಆಚರಿಸಲಿಲ್ಲ ಆ ಕಾಲದೊಳಗೆ 1936 ರಾಮಕೃಷ್ಣ ಪರಮಹಂಸರ ಶತಮಾನೋತ್ಸವವನ್ನು ಹಲಸಂಗಿಯೊಳಗೆ ಹಲಸಂಗಿ ಗೆಳೆಯರು ಆಚರಿಸಿದ್ರು ಬಹಳ ದೊಡ್ಡದಾದಂತ ಕೆಲಸ ಅಷ್ಟಕ್ಕೆ ಮುಗಿಲಿಲ್ಲ ಅವ್ರ ಮುಂದೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಆ ಜನ್ಮ ಶತಮಾನೋತ್ಸವ ಜೊತೆಗೆ ಅರವಿಂದ ಗ್ರಂಥಮಾಲೆಯನ್ನು ಪ್ರಾರಂಭ ಮಾಡಿದ್ರು 1936 ಬಹಳ ಸಣ್ಣ ವಯಸ್ಸಿನೊಳಗೆ ಮಧುರ ಚಂದ್ರ ಏನಂತ ಹೇಳಿದ್ರೆ ಆಧ್ಯಾತ್ಮದ ಸಾಧನೆಗೆ ತೊಡಗಿದ್ರು ಬಹಳ ಅವ್ರ ಚರಿತ್ರೆ ಓದಿದವ್ರಿಗಿಂತ ಬಹಳ ಜನರಿಗೆ ಗೊತ್ತದೇ ಒಂದು ರೀತಿಯೊಳಗೆ ಹಲಸಂಗಿ ಗೆಳೆಯರಲ್ಲಿಯೇ ಹೆಚ್ಚು ಅಂತರ್ಮುಖತೆಗೆ ಒಳಗಾದಂಥವ್ರು ಯಾರಾದರೂ ಇದ್ರೆ ಮಧುರ ಚಂದ್ರೆ ಅವರಷ್ಟು ಅಂತರ್ಮುಖತೆಗೆ ಯಾರು ಒಳಗಾಗಲಿಲ್ಲ ಬಹಳ ಸಣ್ಣ ವಯಸ್ಸಿನೊಳಗೆ ಅವ್ರ ಕಡೆ ತಮ್ಮ ಆತ್ಮ ಚರಿತ್ರೆಯಲ್ಲಿ ಬರ್ಕೋತಾರ ನಮ್ಮ ತಂದೆ ಓದಿದಂಥ ಪ್ರೀತಿಯಿಂದ ಓದಿ ಜೋಪಾನವಾಗಿಟ್ಟಂತಹ ಶಿವಲೀಲಾಮೃತ ಅನ್ನುವಂಥ ಪುಸ್ತಕ ನಾ ಓದ್ದೆ ಅನ್ನೋ ಆ ಶಿವಲೀಲಾಮೃತ ಪುಸ್ತಕವನ್ನು ಓದಿದ ನಂತರ ಅವ್ರಿಗೇನಾಯ್ತು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಭಕ್ತಿ ಸಮರ್ಪಣ ಭಾವ ಶಿವಕಾರುಣ್ಯ ಶಿವ ಸಾಕ್ಷಾತ್ಕಾರದ ಒಂದು ಕಲ್ಪನೆ ಅವ್ರ ಮನಸ್ಸಿನೊಳಗೆ ಬಂತಾರೆ ಅವ್ರಿಗೆ ವಯಸ್ಸು ಎಷ್ಟಾವಾಗ 12 ಅಷ್ಟೇ ಭಾಳ ದೊಡ್ಡವರೇನಾಗಿರ್ಲಿಲ್ಲ 12 ವಯಸ್ಸಿನೊಳಗೆ ಶಿವ ಸಾಕ್ಷಾತ್ಕಾರ ದೇವರನ್ನು ಸಾಕ್ಷಾತ್ಕರಬೇಕು ದೇವರನ್ನು ಕಾಣಬೇಕು ಅಂತ ಈ ಒಂದು ಹಂಬಲ ಏನದಲ್ಲ ಅವಿಷ್ಠೆ ಏನದಲ್ಲ ಅದು ಭಾಳ ದೊಡ್ಡದು ಯಾವುದೋರಿಗೆ ಬರುವಂಥ ಇದು ಇಲ್ಲ ಯಾರಿಗೆ ಬರಲಿಲ್ಲ ಅದು ಹಲಸಂಗಿ ಗೆಳೆಯರೊಳಗೆ ಅವರೇ ಒಂದು ಕಡೆ ಹೇಳ್ತಾರೆ 12 ತುಂಬಿಲ್ಲ ಕನ್ನಕ್ಕಿ ನಾನೆಂದು ನನ್ನಲ್ಲನ್ನಲ ಇದಕ್ಕೆ ಮರುಳುಗೊಂಡೆ ನನ್ನಲ್ಲನ ಕಥೆಗೆ ಮರುಳುಗೊಂಡೆ ನನ್ನನಲ್ಲ ದೇವರ ಕಥೆಗೆ ದೇವರ ಸಾಕ್ಷಾತ್ಕಾರಕ್ಕೆ ನಾನು ಏನಾದ್ರು ಕೇಳಿದ್ರೆ ಮರುಳುಗೊಂಡು ಬಿಟ್ಟೆ ಅಂತೇಳಿ ದೇವರನ್ನು ಹುಡುಕಾಡ್ಲಿಕ್ಕೆ ಹೋದಂಥ ಮೊದಲು ಜನರಿಗೆ ಅವ್ರಿಗೇನಾಯ್ತು ಅಂತ ಕೇಳಿದ್ರೆ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಅವರ ಭಾವುಕತೆ ಏನಾಯ್ತಂದ್ರೆ ಮುಂದೆ ಕಡಿಮೆ ಆಯಿತು ದೇವರು ಕಾಣಿಸ್ಲಿಲ್ಲ ಅದಕ್ಕಾಗಿ ಅನೇಕ ಪ್ರಯತ್ನಗಳು ಮಾಡಿದ್ರು ಗುರುಗಳನ್ನು ಕಾಣರು ಆಮೇಲೆ ಅಧ್ಯಯನ ಮಾಡಿದ್ರು ಏನೆಲ್ಲ ಪ್ರಯತ್ನವನ್ನು ಮಾಡಿದ್ರು ಅವರಿಗೆ ದೇವರ ಇದು ಆಗಲಿಲ್ಲ ಆಮೇಲೆ ಒಂದು ವೈಚಾರಿಕ ನಿಲುವು ಅವ್ರ ಮನಸ್ಸಿನಲ್ಲಿ ಬರ್ತದೆ ದೇವರು ಅನ್ನುವಂಥವ್ ಇಲ್ಲ ಇದ್ರೆ ಕಾಣಿಸ್ಬೇಕಾಗಿತ್ತಲ್ಲ ಅನ್ನುವಂಥದ್ದು ಹೀಗಾಗಿ ಒಂದು ಸ್ವಲ್ಪ ದಿವಸ ನಾಸ್ತಿಕತೆಗೆ ಹೊರಡಿದ್ರು ದೇವರನ್ನು ಏನಾದ್ರು ಕೇಳಿದ್ರು ಒಂದು ಕಡೆ ಬಿಟ್ಟು ಬಿಡುವಂಥ ಕೆಲಸವನ್ನು ಆಮೇಲೆ ಏನಂತ ಕೇಳಿದ್ರೆ ಈ ಕಂದಾಚಾರ್ಯಗಳನ್ನು ಆಚರಣೆಗಳನ್ನು ಪರಂಪರಾಗತವಾಗಿ ಬಂದಂಥ ಕೆಲವೊಂದು ರೂಢಿ ಮೂಲಗಳನ್ನೆಲ್ಲವನ್ನ ಏನು ಮಾಡಿದ್ರು ಅಂತ ಕೇಳಿದ್ರೆ ತಿರಸ್ಕಾರ ಮಾಡ್ತಾ ಬಂದರು ಮಧುರ ಚಂದ್ರು ಅನ್ನುವಂಥದ್ದು ಈ ಒಂದು ತೊಳಲಾಡುಗಳಿಗೆ ಇರುವಾಗಲೇ ಅವರಿಗೆ ನಿಜವಾದಂಥ ದೇವರನ್ನು ಎಲ್ಲಿ ಹುಡುಕಬೇಕು ಅವ್ರ ಮನಸ್ಸೆಲ್ಲ ತಳಮಳಗೊಂಡ್ತು ಎಷ್ಟು ತಳಮಳಗೊಂಡ್ತು ಅವ್ರ ಮನಸ್ಸು ಅಂತ ಕೇಳಿದ್ರೆ ಅವರು ಒಂದು ಹಂತದೊಳಗೆ ಬರ್ಕೋತಾರೆ ಆತ್ಮಚರಿತ್ರೆಯೊಳಗೆ ನಾ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಮಾಡ್ರಿ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ಬೇಕು ನಾನು ಯಾಕಂದ್ರೆ ದೇವ್ರು ಕಾಣಿಸ್ತಾ ಇಲ್ಲ ಅಂದ್ರೆ ದೇವ್ರು ನನಗೆ ಪ್ರತ್ಯಕ್ಷ ಆಗ್ತಾ ಇಲ್ಲ ಅದು ಆ ಮಟ್ಟಕ್ಕೆ ಹೋಗಿ ಏನಾಯ್ತು ಅಂತ ಕೇಳಿದ್ರೆ ಮತ್ತೆ ಏನೋ ಸ್ವಾಮಿ ವಿವೇಕಾನಂದರ ಪರಮಹಂಸರ ಶ್ರೀ ಅರವಿಂದರ ಕೆಲವೊಂದು ವಿಚಾರಗಳು ಏನದವಲ್ಲ ಅವ್ರನ್ನ ಮನಸ್ಸನ್ನ ಸಮಾಧಾನ ಮಾಡು ಅದಕ್ಕೆ ಒಂದ್ ಕಡೆ ಹೇಳ್ತಾರೆ ಅವ್ರು ತಮ್ಮ ಇದ್ರೊಳಗೆ ತಂದೆ ಕಣ್ಣು ತೆರೆ ನಿನ್ನ ನೆಲೆ ಹತ್ತದೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಬರ್ಕೋತಾರೆ ಒಂದ್ ಕಡೆ ಅವರು ಈಗ ಈ ತಳಮಳದಲ್ಲಿ ಇರುವಂತಹ ಸಂದರ್ಭಗಳಿಗೆ ಅರವಿಂದರು ಸೂಚಿಸುವಂತ ಒಂದು 3 ಸಂಗತಿಗಳು ಅವರ ಮನಸ್ಸಿನೊಳಗೆ ಬಂದು ಅನ್ನುವಂಥದ್ದು ಅದು ಸತ್ಸಂಗ ಶಾಸ್ತ್ರ ವ್ಯಾಸಂಗ ವಿಶ್ವ ಚಾಲಕನ ಮೇಲೆ ಹೊರಹಾಕಿ ನಿಲ್ಲುವಂಥ ಮಾರ್ಗೋಪಾಯ
ಇವೂರು ಮಾಡಬೇಕು. ಮೊದಲು ಏನಾಗಬೇಕು, ಸತ್ಸಂಗ ಬೇಕು ಅವನಿಗೆ, ಆಮೇಲೆ ಶಾಸ್ತ್ರ ವ್ಯಾಸಂಗ ಬೇಕು, ಮತ್ತೆ ಎಲ್ಲವನ್ನ ಆ ದೇವರ ಮೇಲೆ ಹಾಕಿ ಬರಿ ಹಾಕಿ ನಿಲ್ಲುವಂತ ಮನಸ್ಥಿತಿನು ಪ್ರಾಪ್ತ ಆಗಬೇಕು ಅನ್ನುವಂತ. ಈಗ ಮುಂದುವರೆದಂತ ಶ್ರೀ ಮಧುರಚಂದ್ರಿಗೆ ಅರವಿಂದರು ಸಾಕ್ಷಾತ್ಕಾರಿ ಪುರುಷ ಅನ್ನುವಂಥದ್ದು ಅವ್ರ 21ನೇ ವಯಸ್ಸಿಗೆ ಗೊತ್ತಾಗ್ತದೆ. ಅವ್ರ ಮನಸ್ಸಿಗೆ ಸಮಾಧಾನ ಆಗಲಿಕ್ಕಾಗ ಸ್ವಲ್ಪ ಸಮಾಧಾನಕ್ಕೆ ಒಳಗಾಗೋದ್ರೊಳಗೆ 21 ವರ್ಷ ಆಗಿರ್ತದೆ ಅವರಿಗೆ. 21 ವರ್ಷದೊಳಗೆ ಶ್ರೀ ಅರವಿಂದರ ನೇರ ಪ್ರಭಾವಕ್ಕೆ ಮಧುರಚಂದ್ರರು ಒಳಗಾಗ್ತಾರೆ ಅನ್ನುವಂಥದ್ದನ್ನ ಹೆಚ್ಚು ಹೆಚ್ಚು ಅವ್ರ ಕೃತಿಗಳನ್ನು ಓದಲಿಕ್ಕೆ ತೊಡಗ್ತಾರೆ. ಆಮೇಲೆ ಅವ್ರಿಗೆ ಒಂದು ಅರವಿಂದರ ಮಾತು ಬಹಳ ಮುಖ್ಯ ಅನ್ನಿಸ್ತದೆ. ಏನಂತ ಕೇಳಿದ್ರೆ, ಈ ನಮ್ಮ ಬುದ್ಧಿಮತ್ತೆಯನ್ನು ಹಿಡಿದು ನಿಲ್ಲಿಸುವಂತ ನಿಯಂತ್ರಿಸುವಂತ ಅರವಿಂದರ ಏನದಲ್ಲ ವಿಚಾರ ನಿಸ್ತರಂಗಿಣಿ ತತ್ವ, ವಿಚಾರವನ್ನು ನಿಸ್ತರಂಗಗೊಳಿಸುವಂಥದ್ದು ಅಂಥದ್ದೊಂದು ತತ್ವ ಅವ್ರ ಮನಸ್ಸಿಗೆ ಹಿಡಿಸು. ಆ ಸಾಧನೆಯಲ್ಲಿ ಅವರು ತೊಡಗ್ತಾರೆ ಅನ್ನುವಂಥದ್ದು. ಅದಕ್ಕೆ ಅವ್ರು ಮತ್ತೆ ಮತ್ತೆ ಓದ್ತಾರೆ ಅರವಿಂದ ಸಾಹಿತ್ಯವನ್ನು. ಮೊದಲು ಅವ್ರಿಗೆ ಇಂಗ್ಲೀಷ್ ಬರ್ತಿರಲಿಲ್ಲ, ಈಗ ಅವತ್ತು ನಾವು ಹೇಳ್ತೀವಿ ಇಷ್ಟು ಭಾಷೆ ಬರ್ತಿದ್ದು ಮೊದಲು ಜನರಿಗೆ ಬರ್ತಿರಲಿಲ್ಲ. ಅವರಿಗೆ 21 ವರ್ಷದೊಳಗೆ ಅವ್ರಿಗೆ ಇಂಗ್ಲೀಷ್ ಬರ್ತಿರಲಿಲ್ಲ. ಅವಾಗ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಬೇರೆ ಅನುವಾದಗಳಿಂದ ಅವ್ರೇನು ಮಾಡ್ತಾರೆ ಅರವಿಂದರ ಪುಸ್ತಕಗಳನ್ನು ಓದಲಿಕ್ಕೆ ಶುರು ಮಾಡ್ತಾರೆ. ಅವ್ರಿಗೊಂದು ಮಾತು ಗೊತ್ತಾಗ್ತದೆ ಏನಂತ ಕೇಳಿದ್ರೆ, ಯಾಕೋ ಇಲ್ಲಿ ಸ್ಪಷ್ಟತೆ ಇಲ್ಲ, ಈ ಅನುವಾದದಲ್ಲಿ ಸ್ಪಷ್ಟತೆ ಇಲ್ಲ, ಇದು ವಿಚಾರ ಯಾಕೋ ಸರಿ ಕಾಣ್ತಾ ಇಲ್ಲ, ಅದಕ್ಕೆ ನಾನು ಏನಾದರೂ ಇದ್ರೆ ಅಂತ ಹೇಳಿದ್ರೆ ಸರಿಯಾದಂಥ ವಿಚಾರ ತಿಳ್ಕೊಬೇಕಂತಂದ್ರೆ ಮೂಲವನ್ನೇ ಓದಬೇಕು. ಅದಕ್ಕೆ ಮೂಲ ಗ್ರಂಥಗಳನ್ನೇ ಇಂಗ್ಲೀಷ್ನಲ್ಲಿ ಓದುವಂಥ ಕೆಲಸ ಶುರು ಮಾಡ್ತಾರೆ. ಮಾಡಿದಾಗ ಅವ್ರು ಭಾಳ ಅಚ್ಚರಿ ಆಗ್ತದೆ. ಏನಾಗ್ತದೆ ಅಂತ ಹೇಳಿದ್ರೆ, ಅದುವರೆಗೆ ಏನದಲ್ಲ ಅನುವಾದದಲ್ಲಿ ಕಾಣದೇ ಇರುವಂಥ ಅನೇಕ ಹೊಸ ಸಂಗತಿಗಳು, ಅಲ್ಲಿ ತಪ್ಪು ದಾರಿಗೆ ಎಳೆಯುವಂಥ ಸಂಗತಿಗಳು ಅವರಿಗೆ ಸ್ಪಷ್ಟ ಆಗಲಿಕ್ಕೆ ಶುರು ಆಗ್ತವೆ. ಹಿಂಗಾಗಿ ಒಂದು ರೀತಿ ಒಳಗೆ ಮೂಲವನ್ನೇ ಓದಲಿಕ್ಕೆ ಶುರು ಮಾಡಿ ಅರವಿಂದ ಸಾಹಿತ್ಯವನ್ನೆಲ್ಲ ಮೂಲದಲ್ಲಿಯೇ ಅವ್ರು ಓದ್ತಾರ ಅನ್ನುವಂಥ. ಅವಾಗಲೇ ಅವ್ರು ಓದಿದ್ದು ಯೋಗಿಕ್ ಸಾಧನ ಅನ್ನುವಂಥದ್ದನ್ನ, ದಿ ಮದರ್ ಅನ್ನುವಂಥದ್ದನ್ನ, ಯೋಗ ಆ್ಯಂಡ್ ಇಟ್ಸ್ ಆಬ್ಜೆಕ್ಟ್ಸ್ ಅನ್ನುವಂಥ ಇವೆಲ್ಲವುಗಳು ಏನು ಮಾಡ್ತಾವೆ ಅಂತ ಹೇಳಿದ್ರೆ, ಅವ್ರ ಮೇಲೆ ಅವರ ಬುದ್ಧಿ ಭಾವಕವರೆಗಲ್ಲಾಗಿ ನಿಲ್ತಾವ ಅನ್ನುವಂಥದ್ದು. ಇಷ್ಟೆಲ್ಲ ಆಗೋದ್ರೊಳಗೆ ಅವ್ರಿಗೆ ಆಗಲೇ 23 ವರ್ಷ ಆಗಿದ್ದು, ಆ 23 ವರ್ಷಕ್ಕೆಲ್ಲವನ್ನ ತಿಳ್ಕೊಂಡಂಥ ಮೊದಲು ಜನರು, ನಾ ಪಾಂಡಿಚೇರಿ ಹೋಗಬೇಕು, ಶ್ರೀ ಮಾತಾ ಅರವಿಂದರನ್ನು ಕಾಣಬೇಕು ಅನ್ನುವಂಥ ಹಂಬಲ ಕೂಡ. ಅವಾಗ ಪಾಂಡಿಚೇರಿ ಹೋಗೋದು ಈಗ ನಂಗೆ ಸುಲಭ ಇರಲಿಲ್ಲ. ಈಗ ಬೇಕಾದ್ರೆ ನಾವು ಒಂದು ಟ್ರೈನ್ ಹತ್ತಿ ಹೋಗ್ತೀವಿ, ಬಸ್ ಹತ್ತಿ ಹೋಗ್ತೀವಿ, ಇವತ್ತು ಕುಂದಿರ್ತೀವಿ, ನಾಳೆಗೆ ಸಾಯಂಕಾಲ ಹೋದರೆ ಪಾಂಡಿಚೇರಿಗಳು ಇರ್ತೀವಿ. ಅದು ಹಂಗೆ ಇರಲಿಲ್ಲ. ಫ್ರೆಂಚ್ ವಸಾಹತು ಆಗಿರ್ತದೆ, ಫ್ರೆಂಚ್ ಇಂಡಿಯಾ ಆಗಿರ್ತದೆ. ನಾವು ಏನಾದರೂ ಇಲ್ಲಿಂದಲೇ ಹೋಗ್ಬೇಕಾದ್ರೆ ಮೊದಲು ಅಲ್ಲಿದ್ದ ಪರ್ಮಿಷನ್ ತೊಗೋಬೇಕಾಗ್ತಿತ್ತು. ಅದಕ್ಕೆ 1933 ಒಳಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲು ಜನರು ಪತ್ರ ಬರೀತಾರೆ, ಉತ್ತರ ಬರುವುದೇ ಇಲ್ಲ. 5 ವರ್ಷ ಕಾಯಬೇಕಾಯಿತು ಮೊದಲು ಜನರು. 1938 ಒಳಗೆ ಅವರಿಗೆ ಪತ್ರ ಬಂತು. 1938 ಆಗಸ್ಟ್ 15ಕ್ಕೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರು ದರ್ಶನವನ್ನು ಪಡೀಲಿಕ್ಕೆ ಹೋದರು. ಶ್ರೀ ಅರವಿಂದರ ದರ್ಶನ ಆಗಬೇಕಾಗುತ್ತೆ ದಿವಸ. ಅವರೊಂದು ಕಡೆ ಆತ್ಮಚರಿತ್ರೆಗಳು ಭಾಳ ಚೆಂದ ಬರೀತಾರೆ. ಎಲ್ಲರೂ ಹೋಗುವಂಗೆ ನಾನು ಕೈಯೊಳಗೆ ಒಂದು ಮಾಲೆ ಪುಷ್ಪಗಳನ್ನು ಇಟ್ಕೊಂಡು ಹೋದೆ. ಅವ್ರು ಬಂದಿರೋದ ಸರದಿ ಸಾಲಿನಲ್ಲಿ ನಿಂತಿದ್ದೆ. ಒಂದು ಥರ ಮನಸ್ಸಿನೊಳಗೆ ನನಗೆ ಏನಾಗಿತ್ತು ಅಂತ ಕೇಳಿದ್ರೆ, ನಾನು ಈ ದರ್ಶನಕ್ಕೆ ಅರ್ಹನೇ ಅಥವಾ ಇಲ್ಲವೇ, ನನ್ನಲ್ಲಿ ಆ ಶಕ್ತಿ ಇದೆ ಅನ್ನುವಂಥ ತುಮಲ ಮನಸ್ಸಿನೊಳಗೆ. ಕಣ್ಣೆತ್ತಿ ಆಶ್ರಮದ ಜನರನ್ನು ನೋಡುವಂಗಿಲ್ಲ, ಇನ್ನು ತಾಯಿ ಮತ್ತು ಅರವಿಂದರನ್ನು ನೋಡುವುದು ದೂರ ಉಳಿತು. ಆ ಸಾಲಿನೊಳಗೆ ಹೋದರು, ಸರದಿ ಬಂತು. ಸರದಿ ಬಂದ ತಕ್ಷಣ ಕಣ್ಣು ತೆಗಿತಾರ, ಅವರಿಗೆ ಅದ್ಭುತವಾದಂಥ ಒಂದು ದರ್ಶನ ಪ್ರಾಪ್ತ ಆಯಿತು. ಅಲ್ಲಿನೇ ಕುಸಿದು ಬಿದ್ದು ಬಿಟ್ಟರು, ಕೆಳ ಕುಸಿದು ಬಿದ್ದು ಬಿಟ್ಟರು. ಅವರು ಅವರನ್ನು ಪಕ್ಕದಲ್ಲಿರುವಂಥ ಗದಗಿನ ಒಬ್ಬ ಗುರುಬಂಧುಗಳಿಗೆ ಎದ್ದಿಸಿ ಕರ್ಕೊಂಡು ಹೋಗಬೇಕಾಯಿತು. ಇಂಥ ಒಂದು ದರ್ಶನವನ್ನು, ಅದ್ಭುತ ದರ್ಶನವನ್ನು ಮೊದಲು ಜನರು ಶ್ರೀ ಅರವಿಂದರಿಂದ ಪಡಿತಾರೆ. ಆಮೇಲೆ 1941 ದರ್ಶನ ದಿವಸ ಇರುವುದಿಲ್ಲ, ಆದರೂ ಪಾಂಡಿಚೇರಿಗೆ ಹೋಗ್ತಾರೆ ಮತ್ತಮ್ಮ. ಆಮೇಲೆ ಪ್ರತಿ ವರ್ಷ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು 2 ಸರಿ ಹೋಗ್ತಾರೆ. ಮುಂದೆ ಪ್ರತಿ ವರ್ಷ ಎಲ್ಲ ದರ್ಶನದ ದಿನಗಳಿಗೂ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಕೊನೆಗೆ 1947 ಸೆಪ್ಟೆಂಬರ್ನೊಳಗೆ, ನಾನು ನವಂಬರ್ನೊಳಗೆ ಪಾಂಡಿಚೇರಿಗೆ ಹೋಗುವಾಗ ಮಧ್ಯದಲ್ಲಿ ತಿರುವಣ್ಣಾಮಲೈ ಕಾಯ್ದು ರಮಣ ಮಹರ್ಷಿಗಳ ದರ್ಶನವನ್ನು ತೆಗೆದುಕೊಂಡು ಬರ್ತಾರೆ. ಈಗ ಅವರ ಈ ಆಧ್ಯಾತ್ಮಿಕ ಒಂದು ಜೀವನೆ ಏನದಲ್ಲ, ಅದು ಏನದು ಕೇಳಿದ್ರೆ ಶ್ರೀ ಅರವಿಂದರಿಂದ ವಿಕಸಿತಗೊಂಡು ಏನದಂತ ಕೇಳಿದ್ರೆ ಅದು ಬಹಳ ಭೂಮವಾಗಿ ಬೆಳೆಯಿತು ಅನ್ನುವಂಥದ್ದು ನೋಡಬೇಕು. ಈಗ ತಮ್ಮ ಜೀವನದ ಸಾರ್ಥಕ್ಯವನ್ನು ಕಂಡುಕೊಂಡಂಥ ಮೊದಲು ಜನರು ಅರವಿಂದರನ್ನು ಸಾಕ್ಷಾತ್ ಭಗವಾನ್ ಅಂತೇಳಿ, ತಾಯಿಯವರನ್ನು ಸಾಕ್ಷಾತ್ ಜಗಜ್ಜನನಿ ಅಂತೇಳಿ ತಮ್ಮ ಅಂತಃಚಕ್ಷುವಿನಿಂದ ಗುರುತಿಸುವಂಥ ಕೆಲಸವನ್ನು ಮಾಡ್ತಾರೆ.
ತಮ್ಮ ಧ್ಯಾನ ಮತ್ತು ಚಿಂತನೆ ದರ್ಶನಗಳಿಗೆ ಮುಂದಿನ ಇಡೀ ಜೀವನವನ್ನು ಏನದಲ್ಲ ಮೀಸಲಾಗಿರ್ತಾರೆ ಮಧುರ ಚಂದ್ರ ಹಾಗಾಗಿ ತಮ್ಮ ಗೆಳೆಯರ ದೃಷ್ಟಿಯನ್ನು ಆ ಕಡೆ ತಿರುತ್ತಾರೆ ಅನುಸಂಗಿ ಗೆಳೆಯರ ದೃಷ್ಟಿಯನ್ನು ಮಧುರ ಚಂದ್ರರು ಆ ಕಡೆ ತಿರುಗಿಸ್ತಾರೆ ಶ್ರೀ ಮಾತಾರವಿಂದರ ಕಡೆ ತಿರುಗಿಸ್ತಾರೆ ಅವಾಗ ಏನಾಯ್ತು ಅಂತ ಹೇಳಿದ್ರೆ 1943 ಒಳಗ ಇದು ಏನಾಯ್ತು ಅಂತ ಹೇಳಿದ್ರೆ ಹರಸಂಗಿ ಗೆಳೆಯರ ಗುಂಪು ಇದ್ದಿದ್ದು ಅರವಿಂದ ಮಂಡಲ ಆಯಿತು ಹರಸಂಗಿ ಗೆಳೆಯರ ಗುಂಪು ಹೆಸರು ಹೋಯ್ತು ಇದಕ್ಕೆ ಅರವಿಂದ ಮಂಡಲ ಅನ್ನುವಂತ ಹೆಸರು ಬಂತು ಅನ್ನುವಂತ ಮೊದಲ ಇದು ಏನಾಗಿತ್ತು ಅಂತ ಹೇಳಿದ್ರೆ ಹರಸಂಗಿ ಊರಿಗೆ ಅಷ್ಟೇ ಸೀಮಿತವಾಗಿತ್ತು ಅರವಿಂದ ಮಂಡಲ ಬಹಳ ಆದ್ರೆ ಹರಸಂಗಿ ಸುತ್ತಮುತ್ತಲಿನ ಒಳಗೆ ಒಂದಿಷ್ಟು ಊರುಗಳಿಗೆ ಅಷ್ಟೇ ಸೀಮಿತ ಇತ್ತು ಆಮೇಲೆ ಇದು ಹರಸಂಗಿ ಅರವಿಂದ ಮಂಡಲ ಬಂದ ಬಿಜಾಪುರ ಜಿಲ್ಲೆಗೆ ವಿಸ್ತರಿಸಿ ಭಕ್ತರು ಬೆಳೆದ ಹಾಗೆ ಏನಂತ ಹೇಳಿದ್ರೆ ಇದನ್ನ ಅರವಿಂದ ಮಂಡಲ ವಿಜಯಪುರವನ್ನಾಗಿ ಮಾಡುವರು ಅಲ್ಲಿದಿಂದ ಏನಾಯ್ತು ಅಂತ ಹೇಳಿದ್ರೆ ಇದರ ಕಾರ್ಯ ಚಟುವಟಿಕೆಗಳು ವಿಸ್ತರಿತಗೊಂಡು 1950 ರಿಂದ ಏನು ಮಾಡಿದ್ರು ಅಂತ ಹೇಳಿದ್ರೆ ಪ್ರತಿ ವರ್ಷ ಇದರ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದಂತ ಇಲ್ಲಿನ ಮಂಡಲದ ಸದಸ್ಯರು ಶ್ರೀ ಅರವಿಂದ ಆಶ್ರಮದಿಂದ ಒಬ್ಬ ಹಿರಿಯ ಸಾಧಕರನ್ನು ಕರೆಸ್ತಾರೆ ಅವರು ಬರ್ತಿದ್ರು ಹಿರಿಯ ಸಾಧಕರು ನಾನು ಒಂದು 3-4 ವರ್ಷಗಳಿಂದ ಬಂದಿದ್ದೆ ನಾನು ನೋಡಿದ್ದೀನಿ ನಾನು ಅದಕ್ಕಿಂತ ಹಿಂದೆ ಬರ್ತಿದ್ರು ಅವ್ರ ಸಾಧಕರು ಬರ್ತಿದ್ರು ಇಲ್ಲಿರುವಂಥ ಮಧುರ ಚಂದ್ರರ ಹಿರಿಯ ಸುಪುತ್ರರಾದಂಥ ಪುರುಷೋತ್ತಮ ಗಲಗಲಿಯವರು ಮತ್ತು ಆಶ್ರಮದಲ್ಲಿ ಇರುವಂಥ ಅಮ್ಮಣ್ಣ ಅವರು ಅವರೆಲ್ಲ ಏನಂತ ಕರೆದ್ರೆ ಕೆಲಸವನ್ನು ನಿರ್ವಹಿಸ್ತಿದ್ರು ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ಹೀಗಾಗಿ ಇಲ್ಲಿ ಜನರಿಗೆ ಒಂದು ರೀತಿಯೊಳಗೆ ಏನಾಯ್ತು ಅಂತ ಹೇಳಿದ್ರೆ ಪಾಂಡಿಚೇರಿ ಹೋಗಲಾಗದವ್ರಿಗೆ ಹರಸಂಗಿನೇ ಪಾಂಡಿಚೇರಿ ಆಯಿತು 1972 ತಾಯಿಯವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಇದೆಲ್ಲ ಚಟುವಟಿಕೆಗಳನ್ನು ಗುರುತಿಸಿ ಇವರ ಮನ್ನಣೆ ಮಣಿದು ಅರವಿಂದರ ಪುಣ್ಯಾವಶೇಷಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಇದು ಕರ್ನಾಟಕದೊಳಗೆ ಮೊದಲೇ ಎಲ್ಲಿ ಇಲ್ಲ ಅದು ಕೊಟ್ಟಿದ್ದೊಂದು ದೊಡ್ಡ ಭಾಗ್ಯ ಅಂತ ಹೇಳ್ಬೇಕು ಹರಸಂಗಿ ನಾಡಿಗೆ ಇದನ್ನೇನದ ಅಂತ ಕೇಳಿದ್ರೆ ಇಲ್ಲಿ ಪುಣ್ಯಾವಶೇಷಗಳನ್ನ ಯಾವಾಗ ಪ್ರತಿಷ್ಠೆ ಅವಾಗ ಇದು ಏನಾಯ್ತು ಅರವಿಂದ ಆಶ್ರಮನೇ ಇದು ದ್ವಿತೀಯ ಪಾಂಡಿಚೇರಿ ಅರವಿಂದ ಆಶ್ರಮ ಅಷ್ಟರ ಮಟ್ಟಿಗೆ ಅರವಿಂದರ ಪ್ರಭಾವ ಈ ಭಾಗದೊಳಗೆ ಬೆಳೀತು ಅನ್ನುವಂಥದ್ದನ್ನ ಈ ಕೆಲಸ ಏನದಲ್ಲ ಹಂಗೆ ಮುಂದುವರ್ಕೊಂಡು ಮುಂದುವರ್ಕೊಂಡು ಎಷ್ಟು ದಿವಸ ಆಗಿದೆ ಅರವಿಂದ ಮಂಡಲ ಪ್ರಾರಂಭ ಆಗಿತ್ತು ಕೇಳಿದ್ರೆ 25 ವರ್ಷ ಆಚರಣೆ ಮಾಡಿತು ಅವಾಗ ಬೆಳಕಿನ ಹೆಜ್ಜೆ ಅನ್ನುವಂಥದ್ದು ಒಂದು ಗ್ರಂಥ ತೆಗೆದುಕೊಂಡು ಬಂತು ಸುವರ್ಣ ಮಹೋತ್ಸವದ ಆಚರಣೆ ಮಾಡಿತು ಕನಕ ಜ್ಯೋತಿ ಅನ್ನುವಂಥದ್ದೊಂದು ಸಂಚಿಕೆಯನ್ನು ತೆಗೆದುಕೊಂಡು ಬಂತು 75 ವರ್ಷ ಅದು ಅಮೃತ ಮಹೋತ್ಸವ ಆಯಿತು ಅವಾಗ ಅಮೃತ ಧಾರೆ ಅನ್ನುವಂಥದ್ದು ಒಂದು ಪುಸ್ತಕವನ್ನು ತಗೊಂಡು ಬಂದರು ಇತ್ತೀಚಿನ ಇದರೊಳಗೆ ಅಮೃತ ಧಾರೆ ಮತ್ತು ಕನಕ ಜ್ಯೋತಿ ಬಂದ ನಂತರದ ಒಂದು ಸಂಪರ್ಕ ನನಗೆ ಹೆಚ್ಚು ಈ ಮಂಡಲದ ಜೊತೆ ಉಂಟಾಗಿದೆ ಅನ್ನುವಂಥದ್ದು ಗಮನಿಸಿ ಈ ಅವಧಿಗೆ ಆಗಲೇ ಏನಾಗಿತ್ತು ಅಂತ ಹೇಳಿದ್ರೆ ಸಿಂಪಿ ಲಿಂಗಣ್ಣವರು ದುಲಾ ಸಾಹೇಬರು ಕಾಪ್ಸೆ ರೇವಪ್ಪನವರು ಮಧುರ ಚಂದ್ರ ಎಲ್ಲ ಚಟುವಟಿಕೆಗಳಲ್ಲಿ ಒಂದು ರೀತಿ ಒಳಗೆ ಏನದು ಹಾಸುವಕ್ಕಾಗಿ ಕೆಲಸ ಮಾಡ್ತಿದ್ರು ಅವರಿಗೆ ಶ್ರೀ ಮಾತಾರವಿಂದರ ಬಗ್ಗೆ ಪ್ರಭಾವ ಇರಲಿಲ್ಲ ಅಂತ ಅದರ ಅರ್ಥವಲ್ಲ ಆದರೆ ಮಧುರ ಚಂದ್ರರೊಂದಿಗೆ ಅವರನ್ನು ಗುರುತಿಸಿಕೊಂಡಿದ್ರು ಆದರೆ ಸಿಂಪಿ ಲಿಂಗಣ್ಣವ್ರು ಏನದಲ್ಲ ಹೆಚ್ಚು ಒಂದು ರೀತಿ ಒಳಗೆ ಪ್ರಭಾವಕ್ಕೆ ಒಳಗಾದಂಥವ್ರು ಇವ್ರ ಜೊತೆ ಅದರ ಮೊದಲು ಇಲ್ಲಿ ಶಾಲಾ ಶಿಕ್ಷಕರಾಗಿದ್ದರು ಮತ್ತೆ ಟ್ರೈನಿಂಗ್ ತೊಗೊಳಕ್ಕೆ ಧಾರವಾಡಕ್ಕೆ ಹೋದರು ಮತ್ತೆ ವಾಪಸ್ ಬಂದರು 1943 ಒಳಗೆ ಹರಸಂಗಿ ಹೆಡ್ ಮಾಸ್ಟರ್ ಆದರು ಅದೇ ವರ್ಷ ಏನಾಯ್ತು ಅಂತ ಕೇಳಿದ್ರೆ ಅರವಿಂದ ಮಂಡಲ ಸ್ಥಾಪನೆ ಅವಾಗ ಅವ್ರಿಗೂ ಏನಾಗಿತ್ತು ಅಂತ ಕೇಳಿದ್ರೆ ಶ್ರೀ ಮಾತಾ ಅರವಿಂದರನ್ನ ದಿನ ಆರಾಧನೆ ಮಾಡ್ತಿದ್ರು ಮನೆಯೊಳಗೆ ಅವರಿಬ್ಬರು ಫೋಟೋಗಳನ್ನ ಇಟ್ಕೋತಿದ್ರು ಧ್ಯಾನ ಮಾಡ್ತಿದ್ರು ಪೂಜೆ ಮಾಡ್ತಿದ್ರು ಆಮೇಲೆ ಏನಂತ ಕೇಳಿದ್ರೆ ಅವ್ರು ಕುಡಿದು ಅಲ್ಲಲ್ಲಿ ಅಲ್ಲಿ ಮಾತಾಡ್ತಿದ್ರು ಇದೆಲ್ಲ ಕಾರ್ಯಚಟುವಟಿಕೆಗಳು ನಡೆದಿದ್ದು ಆದರೆ ಅವ್ರಿಗೆ ಅಂತರಂಗದೊಳಗೆ ಏನಿತ್ತು ಅಂತ ಹೇಳಿದ್ರೆ ಶ್ರೀ ಮಾತಾ ಅರವಿಂದರ ದರ್ಶನ ಪಡ್ಕೋಬೇಕು ಅನ್ನುವಂಥ ಒಂದು ಆಸೆ ಇಚ್ಛೆ ಅವರಿಗೆ ಇತ್ತು ಹಂಬಲಿಸ್ತಾ ಇದ್ರು ಅವರು ಆಮೇಲೆ ಅವರು ಟ್ರೈನಿಂಗ್ ಕಾಲೇಜ್ಗಿದ್ದಾಗ ಧಾರವಾಡದೊಳಗೆ ಅಲ್ಲೊಂದು ವಸಂತ ಸೇನಾ ಸಿನಿಮಾ ಬಂದಿತ್ತು ಆ ವಸಂತ ಸೇನಾ ಸಿನಿಮಾದೊಳಗೆ ಒಂದು ವಸಂತ ಸೇನೆಯ ಪಾತ್ರ ಅದು ನೋಡ್ಲಕ್ಕ 20 ಸಾರಿ ಹೋಗಿದ್ರಂತ ಮಧುರ ಚಂದ್ರ ಒಂದು ಸಿನಿಮಾ ಹೇಳಿ ಮತ್ತೆ ಇಂಥ ಒಬ್ಬ ದೊಡ್ಡ ಮನುಷ್ಯ ನೋಡ್ತಾನಂದ್ರೆ ಅದ್ರಾಗ ಏನ್ರಿ ಇರಬೇಕಲ್ಲ ಅದಕ್ಕೆ ಕಾರಣ ಏನು ಅನ್ನೋದು ಒಂದು ಕಡೆ ಹೇಳ್ತಾರೆ ಆಶ್ಚರ್ಯ ಆಗ್ತದೆ ನಮಗೆ ನಿಜವಾಗಿನೂ ಆ ಚಿತ್ರದಲ್ಲಿ ಪಾತ್ರ ಮಾಡಿದಂಥ ವಸಂತ ಸೇನೆ ಪಾತ್ರವನ್ನು ಮಾಡಿದಂಥ ಆಕೆ ನಟಿ ಏನದಾಳಲ್ಲ ಅವಳು ಸಿನಿಮಾ ನಟಿ ಲಕ್ಷ್ಮೀಬಾಯಿ ಅಂತ ಆಕೆ ಹೆಸರು ಆಕೆ ಹ್ಯಾಂಗೆ ಕಾಣ್ತಿದ್ದಳು ಅಂದ್ರೆ ಕೋಟ್ ಹಾಕೊಂಡು ಆ ಚಿತ್ರದೊಳಗೆ ಅಡ್ಡಾಡ್ತಿದ್ಳು ಆಕೆ ನೋಡ್ಲಿಕ್ಕೆ ಸ್ಟೇಟ್ ಸಿಗುತ್ತೆ ತಾಯಿ ಅವ್ರಂಗೆ ಇದ್ದ
ತಾಯಿಯವರನ್ನಾದ್ರೂ ನೋಡಿಲ್ಲ, ಇಲ್ಲೇ ತಾಯಿಯವರನ್ನ ನೋಡ್ಬೇಕಾದ್ರೆ 20 ಸಾರಿ ಸಿನಿಮಾಕ್ಕೆ ಹೋಗಿದ್ದಿರುತ್ತ. ಯಾರು ಸಿಂಪಿ ಲಿಂಗಣ್ಣ ಅವರು ನೋಡ್ಬೇಕು, ಅವರ ಅಭಿಪ್ರಾಯ ಹೇಗಿತ್ತು ಅನ್ನೋದನ್ನ ನಾವು ನೋಡ್ಬೇಕಲ್ಲ. ಹೀಗಾಗಿ ಕೊನೆಗೆ ಅವರಿಗೂ ಏನದಲ್ಲ ಆಶ್ರಮದಿಂದ ಏನರ ಕೇಳಿದ್ರೆ ಒಪ್ಪಿಗೆ ಪತ್ರ ಬಂತು. 1943 ಆಗಸ್ಟ್ 15ಕ್ಕೆ ಏನು ಮಾಡಿದ್ರು ಅಂತ ಹೇಳಿದ್ರೆ ರವಿವಾರ ಅವತ್ತು ದಿವಸ ಸಿಂಪಿ ಲಿಂಗಣ್ಣ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಶ್ರೀ ಅರವಿಂದರ ದರ್ಶನ ಮಾಡಿದ್ರು. ಅದಕ್ಕಿಂತ ಮೊದಲೇ 2 ದಿವಸ ಆಗ ಹೋಗಿದ್ರು. ಶುಕ್ರವಾರ ದಿವಸ 13ನೇ ತಾರೀಕಿನ ದಿನನೇ ಏನು ಮಾಡಿದ್ರು ಅಂತ ಹೇಳಿದ್ರೆ ಶ್ರೀ ಮಾತೆಯವರ ದರ್ಶನವನ್ನು ಅವರಿಗೆ ಮಾಡಿದ್ರು. ತುಂಬ ಭಾಗ್ಯಶಾಲಿಗಳೇ ಅವರು. ಇಬ್ಬರು ಶ್ರೀ ಮಾತಾ ಅರವಿಂದರ ದರ್ಶನವನ್ನು ಅವ್ರು ಮಾಡ್ಕೊಂಡ್ರು. ಆದ್ರೆ ಅವರೊಂದು ಕಡೆ ಹೇಳ್ತಾರೆ, ಅರವಿಂದರನ್ನು ಏನು ರವಿವಾರ ಭೇಟಿ ಆದ್ರಲ್ಲ ಆ ರವಿವಾರ ದರ್ಶನ ಹೇಗಿತ್ತು ಅನ್ನುವಂಥದ್ದು ನೋಡಬೇಕು. ಅವ್ರೊಂದು ಕಡೆ ಬರೀತಾರೆ ಅವರು ರವಿವಾರ ಅನ್ನುವಂಥದ್ದೇ ಒಂದು ಗದ್ದಿಗೀತೆ ಬರಲ್ಲ ಆಶ್ಚರ್ಯ ಪಡ್ಬೇಕು. ಯಾಕಂದ್ರೆ ಬಹಳಷ್ಟು ನಮ್ಮ ಗಮನದೊಳಗೆ ಇಲ್ಲೇ ಒಂದು ದಿವಸ ರವಿವಾರ ಅನ್ನುವಂಥ ಒಂದು ಗದ್ದೆ ಗೀತೆಯನ್ನು ಬರೆದ್ರೆ ಅವ್ರೊಂದು ಸಂಕಲ್ಪದೊಳಗೆ ಪ್ರಕಟ ಆಗ್ಯಲ್ಲ. ಅಂದಿನ ಅವ್ರ ಮನಸ್ಥಿತಿ ಹೇಗಿತ್ತು ಅನ್ನುವಂಥ ಅದರೊಳಗೆ ತೆರೆ ತೋರಿಸ್ತಾರೆ. ಅಂದು ರವಿವಾರ ಹೇಳ್ತಾರೆ ಅವರು, ಇಡೀ ಜೀವನದಲ್ಲಿಯೇ ಹೊಸ ಜೀವವಿತ್ತ ರವಿವಾರ, ಅಲೌಕಿಕ ಜ್ಞಾನ ರವಿಯನ್ನು ಕಂಡ ರವಿವಾರ, ದಿವ್ಯ ಅರವಿಂದರ ದರ್ಶನದ ಮಹಾ ರವಿವಾರ, ಹೃದಯಾರವಿಂದವನ್ನು ಅರಳಿಸಿದ ರವಿವಾರ, ಜ್ಞಾನ ಕಿರಣಗಳನ್ನು ಸಪ್ತ ಪರದೆಯೊಳಗಿಂದ ತೂರಿದ ರವಿವಾರ, ವರ್ಷಕ್ಕೆ 52 ರವಿವಾರಗಳು, ಆಯುಷ್ಯದಲ್ಲಿ 5200 ರವಿವಾರಗಳು. ಒಂದು 100 ವರ್ಷದ ಆಯಸ್ಸು ಲೆಕ್ಕ ಹಾಕ್ತಾರೆ ಅವರು. 100 ವರ್ಷದ ಆಯಸ್ಸು 5200 ವರ್ಷದ ರವಿವಾರ, ಅಷ್ಟು ರವಿವಾರ ಬರ್ತಾವ ಅಂತ ಅಷ್ಟೆಲ್ಲ ಸೇರಿದರು ಸರಿದೂಗದ ರವಿವಾರ. ಈ 5200 ರವಿವಾರಗಳು ಸೇರಿದ್ರು ನಾ ಏನು ನೋಡಿದ್ನಲ್ಲ ಶ್ರೀ ಅರವಿಂದರ್ ಆ ರವಿವಾರ ಸರಿ ಆಗೋದಿಲ್ಲ ಅನ್ನೋಂಥದ್ದು. ಅಂಥ ರವಿವಾರ ಎಂದೆಂದಿಗೂ ಮರೆಯದ ರವಿವಾರ. ಎಂಥ ಇವರು ಅದ್ಭುತವಾದಂಥ ಒಂದು ಮನಸ್ಥಿತಿ ಸಿಂಪಿ ಅವ್ರದ್ದು ಅನ್ನೋದು ನೋಡಿ. 1943ರಿಂದ ಪ್ರತಿ ಸಲವೂ ಪಾಂಡಿಚೇರಿಗೆ ಒಂದು ಸಲ ಹೋಗ್ತಿದ್ರು ಸಿಂಪಿ ಲಿಂಗಣ್ಣವ್ರು. ಹೋಗುವಾಗ ಸರದಿ ಹಂಗೆ ಒಂದು ಸಲ ಮಗಳನ್ನೋ ಹಿಂಗೆ ಕರ್ಕೊಂಡು ಹೋಗ್ತಿದ್ರು. 1947ನೇ ಆಗಸ್ಟ್ 15ರ ದರ್ಶನಕ್ಕೆ ಅವ್ರ ಹೆಂಡತಿ ಕರ್ಕೊಂಡು ಹೋಗಿದ್ರು, ಪತ್ನಿಯನ್ನು, ಮೊದಲ ಪತ್ನಿಯನ್ನು ಕರ್ಕೊಂಡು ಹೋಗಿದ್ರು. ಆವಾಗಿನಿಂದ ಶ್ರೀ ಅರವಿಂದರ ಮತ್ತು ತಾಯಿಯವರ ತಾತ್ವಿಕ ಚಿಂತನೆಗಳು ಅವರ ಸಾಹಿತ್ಯದೊಳಗೆ ಹಾಸುತ್ತಾರೆ. ಅವತ್ತಿನಿಂದ ಹೆಚ್ಚು ಹೆಚ್ಚು ತಮ್ಮ ಜೀವನವನ್ನು ಶ್ರೀ ಅರವಿಂದರ ಸಾಹಿತ್ಯದ ಬಗ್ಗೆ, ಮಾತಾ ಅರವಿಂದರ ಬದುಕಿನ ಬಗ್ಗೆ ಬರೀಲಿಕ್ಕೆ ಶುರು ಮಾಡಿದ್ರು ಅನ್ನುವಂಥ ಸಿಂಪಿ ಅವರು ಮಧುರ ಜನರ ಜೊತೆಗೆ ಸಾಹಿತ್ಯ ರಚನೆಯನ್ನು ಮಾಡಿದ್ದ. ಅಷ್ಟೇ ಅಲ್ಲ, ಶ್ರೀ ಅರವಿಂದ ಗ್ರಂಥಾಲಯ ಪ್ರಕಾಶನ ಸಂಸ್ಥೆಯನ್ನು ಸ್ಥಾಪಿಸಿದ್ರು ಚರ್ಚಾಂಬರ. ಅದ್ರ ಮೂಲಕ ಎಷ್ಟು 100 ಪುಸ್ತಕಗಳನ್ನು ಅವರು ಹೊರಗೆ ತೆಗೆದುಕೊಂಡು ಬಂದಾರೆ ಅನ್ನೋದು ಗಮನಿಸಬೇಕು. ಆ ಕಾಲದೊಳಗೆ ಮಧುರ ಜನರ ಜೊತೆ ಸೇರಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಎರಡನೇ ಮಹಾಯುದ್ಧ ನಡೆದಂಥ ಸಂದರ್ಭದೊಳಗೆ ಏನದ ಅರವಿಂದರ ವಿಚಾರಗಳು ಏನಿತ್ತು, 4 ಲೇಖನಗಳು ಅದಾವೆ ಅಲ್ಲಿ. ಅದರೊಳಗೆ 2 ಲೇಖನಗಳನ್ನು ಮಧುರ ಜನರ ಅನುವಾದ ಮಾಡ್ಯಾರ, ಇನ್ನೆರಡು ಲೇಖನಗಳನ್ನು ಸಿಂಪಿ ಅವರು ಅನುವಾದ ಮಾಡ್ಯಾರ. ಆಮೇಲೆ ಶ್ರೀ ಅರವಿಂದರ ಧರ್ಮ ಹಾಗೂ ರಾಷ್ಟ್ರೀಯತ್ವ ಅನ್ನುವಂಥದ್ದು ಇನ್ನೊಂದು ಅನುವಾದಿತ ಲೇಖನ. ಅದು ಸಿಂಪಿಯವರೇ ಮಾಡಿದಾರಾದರೂ ಅದಕ್ಕೆ ಏನಂತ ಕೇಳಿದ್ರೆ ಮಧುರ ಜನರ ಸೂಕ್ತ ಸಲಹೆ ಅದಕ್ಕೆ ನಾನು ಬರ್ಕ್ಯದ ಅನ್ನುವಂಥದ್ದನ್ನು ಬರ್ಕೋತಾರೆ ಮುನ್ನುಡಿಗಳ. ಇವು ಸಿಂಪಿ ಲಿಂಗಣ್ಣನವರು ಕೆಲವೊಂದು ಮಧುರ ಜನರ ಜೋಡಿ ಶೇರ್ ಮಾಡಿದಂಥ ಕೆಲಸ ಇದೆ ಅರವಿಂದರ ಬಗ್ಗೆ. ಅವರ ಸ್ವತಂತ್ರ ಕೃತಿಗಳು ಕೆಲವೊಂದು ರಚನೆ ಮಾಡ್ಯಾರ. ನಾ ಆಗಲೇ ಹೇಳಿದ್ದಾರೆ 1921ರೊಳಗೆ ಶಂಭಾ ಜೋಶಿಯವರು ಶ್ರೀ ಅರವಿಂದರ ಚರಿತ್ರೆಯನ್ನು ಬರೆದಿದ್ದಾರೆ. ಅದು ಸಂಕ್ಷಿಪ್ತ ಅದನ್ನು ಚರಿತ್ರೆ ನಮಗೆಲ್ಲ ಗೊತ್ತಿರಬೇಕು. ಅಖಿಲ ಭಾರತ ಪತ್ರಿಕೆಯೊಳಗೆ ಇತ್ತೀಚೆಗೆ ಅದನ್ನು ಪ್ರಕಟನೂ ಮಾಡ್ಯಾರ ಚರಿತ್ರೆ. ಆಮೇಲೆ 1947ರೊಳಗೆ ಸಿಂಪಿ ಲಿಂಗಣ್ಣವರು ಶ್ರೀ ಅರವಿಂದರು ಅನ್ನುವಂಥ ಒಂದು ಪುಸ್ತಕ ಬರೆದರು. ಅದು ಮೊನ್ನೆ ಮತ್ತೆ 5ನೇ ಮುದ್ರಣವನ್ನು ಕಂಡದ ಆ ಪುಸ್ತಕ. ಅದು ಭಾಳ ವಿಸ್ತೃತವಾಗಿ ಭಾಳ ಸರಳವಾಗಿ ಆಮೇಲೆ ಏನಂತ ಕೇಳಿದ್ರೆ ಒಂದು ರೀತಿಯೊಳಗೆ ಶ್ರೀ ಅರವಿಂದರ ಜೀವನವನ್ನು ಸರಳವಾಗಿ ನಮ್ಗೆ ತಿಳಿಸಿಕೊಡುವಂಥ ಸಿಂಪಿ ಲಿಂಗಣ್ಣವರ ಪುಸ್ತಕ. ಅದಾದ ನಂತರ ಮಕ್ಕಳಿಗಾಗಿ ಶ್ರೀ ಅರವಿಂದರನ್ನು, ಆಮೇಲೆ ಸಾಹಿತ್ಯ ಪರಿಷತ್ತಿನಿಂದ ಒಂದು ಸಾಣದು ಅರವಿಂದರು ಅನ್ನುವಂಥ ಒಂದು ಪುಸ್ತಿಕೆಯನ್ನು ಸ್ವತಂತ್ರವಾಗಿಯೇ ಬರೆದಾರ. ಅದ್ರ ತಾಯಿಯವರ ಬಗ್ಗೆ ಬರೆದಾರ, ಸುಪ್ರಮಾನಸ ಶ್ರೀಮಾತೆ ಅಂತ ಮಾಡ್ಯಾರ, ಮಾತೃವಾಣಿಯನ್ನು ಕುರಿತು ಬರೆದಾರ. ಹೀಗೆ ಅವ್ರ ಪುಸ್ತಕಗಳನ್ನು ಹೆಸರಿಸ್ತಾ ಹೋಗ್ಬೋದು. ಇವರು ಸ್ವತಂತ್ರ ಕೃತಿಗಳು, ಇವುಗಳನ್ನು ಬಿಟ್ಟರೆ ಬಹಳಷ್ಟು ಅನುವಾದ ಕೃತಿಗಳು ಅವರು ಅದಾವ ಅನ್ನುವಂಥದ್ದು. ಶ್ರೀ ಅರವಿಂದರ ಧರ್ಮ ಹಾಗೂ ರಾಷ್ಟ್ರೀಯತ್ವ, ಉತ್ತರ ಪಾರ ಉಪನ್ಯಾಸ, ಯೋಗ ದೀಕ್ಷೆ, ಮಾತೆಯವರ ಸುಂದರ ಕಥೆಗಳು, ಶ್ರೀ ತಾಯಿಯವರ ಹೊಸ ಪ್ರವಚನಗಳು, ದೀಪವರ್ತಿ, ಪೂರ್ಣಯೋಗದ ಜೀವಾಳ, ಶ್ರೀ ಅರವಿಂದರ ಯೋಗ ಮತ್ತು ಅದರ ಉದ್ದೇಶಗಳು, ಶ್ರೀ ಅರವಿಂದರ ಪತ್ರಗಳು. ನನಗೆ ಬಹಳ ಆಶ್ಚರ್ಯ ಆಯಿತು, ನನಗೆ ಗೊತ್ತಿರಲಿಲ್ಲ ಸಿಂಪಿ ಲಿಂಗಣ್ಣವರು
ಶ್ರೀ ಮಾತಾರವಿಂದರ ತತ್ವ ಸಿದ್ಧಾಂತಗಳನ್ನು ಕುರಿತು ಅವರ ವಿಚಾರಧಾರೆಗಳನ್ನು ಕುರಿತು ಇಷ್ಟು ಪುಸ್ತಕಗಳನ್ನು ಬರೆದಾರಕ್ಕೆ ಗೊತ್ತಿರಲಿಲ್ಲ. ಶ್ರೀ ಮಾತಾರವಿಂದರ ಪ್ರಭಾವ ಕಲಸಂಗಿ ಗೆಳೆಯರ ಒಳಗಾಗ್ಯಾರ. ಮಧುರಚಂದ್ರ ಆಗಿದ್ರು ಮೊದಲೇ, ಮಧುರಚಂದ್ರ ಭಾಳ ದಿವಸ ಹಿಂದೆ ಏನದ ಪಾಂಡಿಚೇರಿ ಆಶ್ರಮಕ್ಕೆ ಹೋಗಿ ಬಂದರು. ಆಮೇಲೆ ಅಷ್ಟೇ ಮಾಡಲಿಲ್ಲ, ಅವರು ಈ ಉತ್ತರ ಕರ್ನಾಟಕದ ಎಲ್ಲ ಜನರನ್ನ ಎಳ್ಕೊಂಡು ಹೋದರು ಪಾಂಡಿಚೇರಿ. ಬಹುಶಃ ನೀವು ಸರಸಂಗಿ ಒಳಗೆ ತಮಗೆಲ್ಲ ಗೊತ್ತದ, ಭಾಳ ಮಂದಿಗೆ ಹೋಗ್ಲಾರ ಮಂದಿನೇ ಇಲ್ಲ, ಅಷ್ಟು ಕಡಿಮೆ ಇದ್ದಾರೆ. ಅಷ್ಟು ಜನ ಹಲಸಂಗಿಯಿಂದ ಪಾಂಡಿಚೇರಿಗೆ ಹೋಗಿ ಬಂದರು. ಸುತ್ತಮುತ್ತಲಿನ ಹಳ್ಳಿ ಜನ ಎಲ್ಲ ಮಧುರಚಂದ್ರ ಜೊತೆ ಪಾಂಡಿಚೇರಿಗೆ ಹೋಗಿ ಬಂದರು. ಇವರಿಗೆಲ್ಲ ಎಲ್ಲಿ ಸಾಧ್ಯ ಇತ್ತು? ಮಧುರಚಂದ್ರರು ಒಂದು ರೀತಿ ಒಳಗೆ ಶ್ರೀ ಮಾತಾರವಿಂದರ ಪ್ರಭಾವಕ್ಕೆ ಒಳಗಾಗದೇ ಹೋಗಿದ್ರೆ ಇವ್ರಿಗೆ ಸಾಧ್ಯನೇ ಇರಲಿಲ್ಲ. ಈ ಭಾಗದೊಳಗೆ ಶ್ರೀ ಮಾತಾರವಿಂದರ ಪ್ರಭಾವ ಬೆಳೀಲಿಕ್ಕೆ ಆಗ್ತಾನೆ ಇರಲಿಲ್ಲ ಅನ್ನುವಂಥದ್ದನ್ನ ಅಂಥದ್ದೊಂದು ಆಗುಂಬಾಡಿದಂಥ ಒಂದು ಮುಖ್ಯವಾದಂಥ ಜೀವಿ ಏನದಲ್ಲ ದಿವ್ಯ ಚೇತನ ಯಾರಿದ್ರೆ ಮಧುರಚಂದ್ರರು. ಅವ್ರ ಜೊತೆಗೆ ಸಿಂಪಿ ಲಿಂಗಣ್ಣವರು. ಸಿಂಪಿ ಲಿಂಗಣ್ಣವ್ರು 16 ಪುಸ್ತಕ ಬರ್ದಾರ, ಒಂದಲ್ಲ ಎರಡಲ್ಲ 16 ಪುಸ್ತಕ. ಇದನ್ನ ನಾನು ಹೇಳೋದ್ರೆ ಹುಡುಗಿ ಯಾರಾದರೂ ನೋಡಿದ್ರೆ ಉಳಿದವರೇ ಗಾಬರಿ ಆಗಿ ಬಕ್ಕೊಂಡೆ. ಅದನ್ನು ಇಷ್ಟೊಂದು ಪುಸ್ತಕಗಳನ್ನು ಬರೆದಾರ ಸಿಂಪಿ ಲಿಂಗಣ್ಣನವರು ಶ್ರೀ ಮಾತಾರವಿಂದರನ್ನ ಕುರಿತು ಅನ್ನುವಂಥದ್ದನ್ನು. ಇವುಗಳನ್ನೆಲ್ಲ ನಾವು ನೋಡಿಬಿಟ್ಟೇವಂದ್ರೆ ಸಿಂಪಿಯವರ ಅರವಿಂದ ಸಾಹಿತ್ಯದ ಅರಿವಿನ ವಿಸ್ತಾರ ಏನದಲ್ಲ ನಮಗೆ ಗೊತ್ತಾಗ್ತದೆ, ಅದರ ಅರಿವು ನಮ್ಗೆ ಆಗ್ತದೆ. ಕರ್ನಾಟಕದಲ್ಲಿ ಶ್ರೀ ಅರವಿಂದರ ಪ್ರಭಾವ ನೆಲೆ ನಿಲ್ಲುವಲ್ಲಿ ಏನದಲ್ಲ ಹಲಸಂಗಿ ಗೆಳೆಯರ ಕೊಡುಗೆ ಬಹಳ ಮುಖ್ಯವಾಗಿರುವಂಥದ್ದು. ಶ್ರೀ ಅರವಿಂದರ ಪುಣ್ಯಾವಶೇಷಗಳು ಹಲಸಂಗಿಯಲ್ಲಿ ಸ್ಥಾಪಿಸಿದ ನಂತರದೊಳಗೆ ಅದೊಂದು ದ್ವಿತೀಯ ಪಾಂಡಿಚೇರಿ ಆಗಿ ಶ್ರೀ ಅರವಿಂದರ ಪ್ರಭೆ ಏನದಲ್ಲ ಇಡೀ ನಾಡಿನ ತುಂಬ ಇವತ್ತು ದಿವಸ ಪ್ರಸರಿಸ್ತಾ ಇದೆ ಅನ್ನುವಂಥದ್ದು. ಆರಂಭದೊಳಗೆ ನಮ್ಮ ಗಲಗಲಿಯವರು ಹೇಳಿದ್ರು ಇವತ್ತು ದಿವಸ ಏನದ ಅರವಿಂದ ಮಂಡಲ ಸ್ಥಾಪನೆಯಾಗಿ 78 ವರ್ಷ ಆಯಿತು. ಆಮೇಲೆ ಪುಣ್ಯಾವಿಶೇಷಗಳ ಸ್ಥಾಪನೆಯಾಗಿ 49 ವರ್ಷ ಆಯಿತು. ಮುಂದಿನ ವರ್ಷಕ್ಕೆ ಈಗ 55 ನಾವೇನಾದ್ರೂ ಸುವರ್ಣ ಮಹೋತ್ಸವನ ಆಚರಿಸ್ಬೋದು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆಗ್ತದೆ ಮುಂದಿನ ಸಲ ಅಮೃತ ಮಹೋತ್ಸವನ ಆಚರಿಸ್ತೀವಿ ನಾವು. ಶ್ರೀ ಅರವಿಂದರ 150ನೇ ಜಯಂತ್ಯೋತ್ಸವ ಬರ್ತದೆ, ಅದನ್ನು ನಾವು ಆಚರಿಸ್ತಾ ಇದ್ದೀವಿ. ಒಂದು ಅದಕ್ಕಿಂತ ಬಹಳ ಮಹತ್ವದ ಅಂದ್ರೆ ಇಂಥದ್ದೊಂದು ಪುಣ್ಯ ಪ್ರಸಂಗದೊಳಗೆ ನಾವೆಲ್ಲ ನಾವು ನೀವು ಭಾಗಿ ಆಗ್ತೀವಿ. ಭಾಳ ಮಹತ್ವ ಇದು. ಬಹುಶಃ ಈಗ ನಾವು ಹೇಳುವಂಥ ಮಾತಲ್ಲಿ ಈಗ ಆಗಿರಲಿಕ್ಕಿಲ್ಲ. ಮಧುಚಂದ್ರ ಹೇಳ್ಯಾರ ಬರುವುದೇನುಂಟಮೆ ಬರುವ ಕಾಲಕ್ಕೆ ಹೋಗುದು ಹೇಳ್ತಾರೆ. ಇದು ಸುಮ್ಮನೆ ಆಗೋದಿಲ್ಲ, ಗಡಿಸೋದಿಲ್ಲ ಅಂತಿದ್ದು. ಇದು ಯಾವಾಗಲೂ ನಿರ್ಧಾರ ಆಗಿರ್ತದೆ, ಪೂರ್ವ ನಿರ್ಧರಿತ ಆಗಿರ್ತದೆ ಅಂತ. ಒಂದು ಕಡೆ ಇವರೇ ಹೇಳ್ತಾರೆ, ಅರವಿಂದ್ರೆ ಹೇಳ್ತಾರೆ, ಟೈಮ್ ಸ್ಪೇಸ್ ಎವ್ರಿ ಇವೆಂಟ್ಸ್ ಆಫ್ ಲೈಫ್ ಹ್ಯಾವ್ ಬೀನ್ ಫಿಕ್ಸ್ಡ್ ಬೈ ಪರಮೇಶ್ವರ ಹಿಮ್ಸೆಲ್ ಥ್ರೋ ಏಜಸ್ ಎಗೋ ಅಂಡ್ ಕಲ್ಪ ಹ್ಯಾಸ್ ಬಿಗಿನ್. ಕಲ್ಪ ಕಲ್ಪಾಂತರದ ಹಿಂದೆ ಏನಾದ್ರು ಕೇಳಿದ್ರೆ ಇಂಥದೊಂದು ಸ್ಥಳದೊಳಗೆ ಇಂಥದೊಂದು ಸ್ಥಳ ಹಲಸಂಗಿ ಅಂತ ಒಂದು ಸ್ಥಳದೊಳಗೆ ಇಂಥದೊಂದು ಸಮಯದೊಳಗೆ ನಾವು ನೀವೆಲ್ಲ ಈ ಘಟನೆಗಳಿಗೆ ಸಾಕ್ಷಿ ಆಗ್ತಿದ್ವಲ್ಲ ಸಾಮಾನ್ಯ ಇವತ್ತಾಗಿದ್ದಲ್ಲ. ಇದು ಇವು ಯಾವಾಗಲೂ ದೇವರು ಇದನ್ನು ಫಿಕ್ಸ್ ಮಾಡಿಬಿಟ್ಟಾನಂತ, ಎಂದೋ ದೇವರು ಫಿಕ್ಸ್ ಮಾಡಿದಂಥ ಒಂದು ಕಾರ್ಯಕ್ರಮದೊಳಗೆ ನಾವು ನೀವು ಭಾಗಿಯಾಗಿ. ಸುಮ್ಮನೆ ನಾವೇನದ ಒಂದು ರೀತಿ ಒಳಗೆ ಫಿಸಿಕಲಿ ಏನದಲ್ಲ ಭಾಗಿಯಾಗಿ, ಅದರಿಂದ ಫಿಕ್ಸ್ ಆಗಿ ಭಾಳ ದಿವಸ ಆಯ್ತು. ಇವ್ರು ಇರಬೇಕು ಹರಸಂಗಿ ಗೆಳೆಯರ ಪ್ರತಿಷ್ಠಾನದವ್ರು ಏನಾದ್ರು ಕೇಳಿದ್ರೆ ಇಲ್ಲಿ ಕಾರ್ಯಕ್ರಮ ಮಾಡಬೇಕು. ಆಮೇಲೆ ಏನಂತ ಕೇಳಿದ್ರೆ ಬೇರೆ ಬೇರೆ ಕೇಂದ್ರಗಳಿಂದ ಇವೆಲ್ಲ ಗುರುಬಂಧುಗಳು ಇಲ್ಲಿ ಬರಬೇಕು, ನಾವು ನೀವೆಲ್ಲ ಇಲ್ಲಿ ಸೇರಬೇಕು ಅನ್ನುವಂಥದ್ದು ಏನದಲ್ಲ ಪೂರ್ವ ನಿರ್ಧರಿತ ಆದಂಥ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದೊಳಗೆ ನಾವು ನೀವು ಪಾಲುದಾರರಾಗಿದ್ದೀವಿ. ಇದರ ಪುಣ್ಯ ಒಂದು ವಿಶೇಷವನ್ನು ನಾವು ನೀವು ಏನದಲ್ಲ ಸಂಗ್ರಹ ಮಾಡಿಕೊಂಡು ಹೋಗೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಒಂದು ಸುಮ್ಮನೆ ಒಂದು ದಿವಸ ಒಂದು ಸರಳಾದಂಥ ಸಮಾರಂಭ ಇದು. ಈ ಸಮಾರಂಭದೊಳಗೆ ನಿಮ್ಮ ಜೊತೆ ನಾನು ಕೆಲವೊಂದು ವಿಚಾರಗಳನ್ನು ಅರವಿಂದರ ಪ್ರಭಾವವನ್ನು ಹಲಸಂಗಿ ಗೆಳೆಯರಿಂದ ಹೇಗಾಯಿತು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅರವಿಂದ ಮಂಡಲದ ಎಲ್ಲ ಸದಸ್ಯರಿಗೂ ಪ್ರತಿಷ್ಠಾನದ ಸದಸ್ಯರಿಗೂ ಮತ್ತು ಸಂಚಾಲಕರಿಗೂ ನನ್ನ ವಂದನೆಗಳನ್ನು ತಿಳಿಸಿ ನನ್ನ ಮಾತುಗಳಿಗೆ ಮಂಗಳ ಬಯಸ್ತೀನಿ.